ಓಕೆ ಹಾಯ್, ನನ್ನ ಹೆಸರು ಲೇತನ್ ಅಂತ ಹೇಳಿ. ಇವತ್ತೊಂದು ದಿನ ನಾನು ನಿಮಗೆ ಹೋಮಿಂಗ್ ಪಿಜನ್ಸ್ದು ಒಂದು ಸಿಂಪಲ್ಲಾಗಿ, ತುಂಬ ಸಿಂಪಲ್ಲಾಗಿ ಹೋಮರ್ಸ್ ರೇಸಿಂಗ್ ಹೇಗೆ ನಡೆಯುತ್ತೆ ಅನ್ನೋ ಒಂದು ಸೈಕಲ್ನ ತುಂಬ ಸಿಂಪಲ್ಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಇವತ್ತು ಬಂದಿದ್ದೆ. ಸಿ, ನಾನು ಡಿಸೆಂಬರಿಂದ ತಗೋತೀನಿ. ಯೂಶ್ವಲಿ ಹೋಮಿಂಗ್ ಪಿಜನ್ಸ್ನ ಡಿಸೆಂಬರ್ 1 ನಾವು ಮೇಲ್ಸ್ ಮತ್ತು ಫೀಮೇಲ್ಸ್ನ ಬ್ರೀಡಿಂಗ್ ಹಾಕ್ತೀವಿ. ಡಿಸೆಂಬರ್ 1 ಏನಕ್ಕೆ ಹಾಕ್ತೀವಿ ಅನ್ನೋದಕ್ಕೆ ಒಂದು ಕಾರಣ ಇದೆ. ಯಾಕಂದರೆ ನಮಗೆ ಯಾವುದೇ ಹೋಮಿಂಗ್ ಪಿಜನ್ ಕ್ಲಬ್ಬಲ್ಲಿ ರಿಂಗ್ನ ಇಶ್ಯೂ ಮಾಡೋದು January 1. ಹಾಗಾಗಿ ಡಿಸೆಂಬರ್ 1 ನೀವು ಬರ್ಡ್ಸ್ನ ಬ್ರೀಡಿಂಗ್ ಹಾಕಿದ್ರೆ ಡಿಸೆಂಬರ್ 10 ಒಳಗಡೆ ನಿಮಗೆ ಮೊಟ್ಟೆ ಇಕ್ಕುತ್ತೆ. ಸೊ ಮೊಟ್ಟೆ ಇಕ್ಕಿ 18 ಆಗುತ್ತೆ ಮರಿ ಆಗಲಿಕ್ಕೆ. ಸೊ ಮರಿಯಾಗಿ 6-8 ನೀವು ರಿಂಗ್ ಹಾಕಬೇಕಾಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಮರಿ ರಿಂಗ್ ಹಾಕೋ ಸೈಜಿಗೆ ಬರೋಷ್ಟರೊಳಗಡೆ January 1 ಬಂದಿರುತ್ತೆ. ನಿಮ್ಮ ಕ್ಲಬ್ಬಿಂದ ನಿಮಗೆ, ಅಂದರೆ ನಮ್ಮೆಲ್ಲರಿಗೂ ಕ್ಲಬ್ಬಿಂದ ರಿಂಗ್ಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಆ ಉದ್ದೇಶದಿಂದ ನಾವು December 1 ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ನಂತರ January 1 ಎಲ್ಲ ಕ್ಲಬ್ಗಳಲ್ಲೂ ರಿಂಗ್ನ ಕೊಡ್ತಾರೆ. ನಾವು ಬರ್ಡ್ಸ್ಗೆ ರಿಂಗ್ ಹಾಕ್ತೀವಿ. ರಿಂಗ್ ಹಾಕಾದಮೇಲೆ ಬರ್ಡ್ಸ್ಗೆ 24-25 ಆಗಬೇಕಾದ್ರೆ ಆ ಸ್ಟೇಜ್ ನಾವು ವೀನಿಂಗ್ ಸ್ಟೇಜ್ ಅಂತ ಕರಿತೀವಿ. ಸೊ ಆ ಸಮಯದಲ್ಲಿ ನಾವು ಚಿಕ್ಸ್ನ ಪೇರೆಂಟ್ಸಿಂದ ಸಪ್ರೇಟ್ ಮಾಡಬೇಕಾಗತ್ತೆ. ಸಪ್ರೇಟ್ ಮಾಡಿ ಅವು ಮೇವು ಮತ್ತು ನೀರು ಹೇಗೆ ಕುಡಿಯೋದು ಅನ್ನೋದನ್ನು ನಾವು ಕಲಿಸ್ಬೇಕಾಗತ್ತೆ. ಸೊ ಈ ಥರ ನಾವು 4 ಅದು ಮೇವು ಮತ್ತು ನೀರು ಕುಡಿಯೋದನ್ನು ಕಲಿಯುತ್ತೆ. ಮೊದಲನೇ ದಿನ 2 ತಿನ್ನಲ್ಲ, ಬಟ್ ಗ್ರ್ಯಾಜುವಲಿ ಅದು ಫೀಡ್ನ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ವಾಟರ್ನ ಡ್ರಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದಮೇಲೆ ಬರ್ಡ್ಗೆ 45-50 ಆಗೋಷ್ಟರೊಳಗಡೆ ನಾವು ಬರ್ಡ್ಸ್ನ ನಿಧಾನಕ್ಕೆ ಹೊರಗಡೆ ಬಿಟ್ಟು ಅದನ್ನು ಲಾಫ್ಟು ಅದು ನೋಡ್ಕೋಬೇಕು. ಅದು ಹೋಮಿಂಗ್ ಎಬಿಲಿಟಿಗೆ ಲಾಫ್ಟ್ ಬರಬೇಕಾಗುತ್ತೆ. ಅಂದರೆ ಮನೇನ ಒಗ್ಗೋ ಥರ ಅದನ್ನು ನಾವು ಟ್ರೈನಿಂಗ್ ಕೊಡಬೇಕಾಗುತ್ತೆ. ಅಂದರೆ ಮನೆ ಹೊರಗಡೆ ಬಿಟ್ಟು ಸ್ವಲ್ಪ ದಿನ ಮನೆ ಮೇಲೆ ಬಿಟ್ಟು ಅದನ್ನು ಟ್ರೈನಿಂಗ್ ಕೊಡಬೇಕಾಗುತ್ತೆ. ಈ ಥರ ಬರ್ಡ್ಸ್ ಎಲ್ಲ ಒಗ್ಗಾದಮೇಲೆ ಮನೆ ಮೇಲೆ ಹಾರಿಸ್ಬೇಕಾಗತ್ತೆ. ಸೊ ಈ ಥರ ಹಾರಿಸಾದ್ಮೇಲೆ ನಮಗೆ ರೇಸು ಯಾವಾಗಲೂ ಸ್ಟಾರ್ಟ್ ಆಗೋದು December 1. ಸೊ ಎಲ್ಲ ಅಂದ್ಕೊಂಡಿರ್ತಾರೆ ಹೋಮಿಂಗ್ ಪಿಜನ್ಸ್ನ 500 ತೊಗೊಂಡೋಗ್ಬಿಡ್ಬೇಕು ನಾವು, 1,000 ತೊಗೊಂಡೋಗ್ಬಿಡ್ಬೇಕು ಅನ್ನೋದು. ಇದು ತಪ್ಪು. ಯಾಕಂದರೆ ಯಾರು ಹೋಮರ್ಸ್ ಫ್ಯಾನ್ಸಿಯರ್ಸ್ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಯಾರು ಹೋಮಿಂಗ್ ರೇಸಿಂಗ್ ಮಾಡಿರಲ್ಲ, ಬರ್ಡ್ಸ್ ರೇಸಿಂಗ್ ಮಾಡಿರಲ್ಲ, ಅವ್ರಿಗೆ ಈ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಆ್ಯಕ್ಚುಲಿ ನಾವು ಟ್ರೈನಿಂಗ್ ಮಾಡಬೇಕಾಗಿರೋದು ಬರೀ 120 ಮಾತ್ರ. ಸೊ ಅದಾದಮೇಲೆ ಕ್ಲಬ್ಬಲ್ಲಿ ನಡೆಯೋಂಥ ರೇಸ್ ಕೂಡ ಅವಕ್ಕೆ ಟ್ರೈನಿಂಗ್ ಆಗಿರುತ್ತೆ. ಹಾಗಾಗಿ ನಾವು ವರ್ಷ ಪೂರ್ತಿ ಬರ್ಡ್ಸ್ನ ಹಾರಿಸೋ ನೆಸೆಸಿಟಿ ಇಲ್ಲ. ಬರ್ಡ್ಸು 2 ರೀಚ್ ಆದಮೇಲೆ ಎವ್ರಿ ಡೇ ಲಾಫ್ಟ್ ಫ್ಲೈಯಿಂಗ್ ಇರುತ್ತೆ. ಡೈಲಿ ಬರ್ಡು ಮಿನಿಮಮ್ 1 ಮನೆ ಮೇಲೆ ಹಾರಬೇಕಾಗುತ್ತೆ. ನಮಗೆ ಯಾವಾಗ ಫಸ್ಟ್ ರೇಸ್ ಇರುತ್ತೆ, ಯೂಶ್ವಲಿ ಎಲ್ಲ ಕ್ಲಬ್ಬಲ್ಲೂ 200 ಫಸ್ಟ್ ರೇಸ್ ಇರುತ್ತೆ. ಸೊ ಹಾಗಾಗಿ ಯೂಶ್ವಲಿ ಡಿಸೆಂಬರ್ ಲಾಸ್ಟ್ ಸಂಡೇ, ಲಾಸ್ಟ್ ವೀಕಲ್ಲಿ ಸಂಡೇ ಈ 200 ರೇಸ್ನ ಮಾಡ್ತೀವಿ. ಸೊ ಅದಕ್ಕಿಂತ 6 ಹಿಂದಕ್ಕೆ ತಗೊಳ್ಳಿ. ನಮ್ಗೆ 6 ಯೂಶ್ವಲಿ ಎಲ್ಲ ಟ್ರೈನಿಂಗ್ನ ಭಾನುವಾರನೇ ಇಟ್ಕೊಂಡಿರ್ತಾರೆ, ಯಾಕಂದರೆ ಎಲ್ಲ ಫ್ರೀ ಆಗಿರೋದ್ರಿಂದ ಭಾನುವಾರ ಇಟ್ಕೊಂಡಿರ್ತಾರೆ. 6 ಹಿಂದೆ ತಗೊಂಡಾಗ ಮೊದಲನೇ ಭಾನುವಾರ ಬಂದು ನಾವು ನಮ್ಮ ಲಾಫ್ಟಿಂದ, ಈ ಫಾರ್ ಎಕ್ಸಾಂಪಲ್ 200 ಯಾವುದೋ ಒಂದು ಪಾಯಿಂಟಿಂದ ರೇಸ್ ನಡೆಯುತ್ತೆ ಅನ್ನೋದು ಫಸ್ಟೇ ಡಿಸೈಡ್ ಆಗಿರುತ್ತೆ. ಆ ಪಾಯಿಂಟ್ಗೆ ನಮ್ಮ ಮನೆಯಿಂದ ಒಂದು ಟ್ರ್ಯಾಕ್ನ ಪ್ಲೇಸ್ ಮಾಡಿ, ಆ ಟ್ರ್ಯಾಕಲ್ಲಿ ಮನೆಯಿಂದ 5 ಎಲ್ಲಿದೆ ಆ ಪಾಯಿಂಟಿಂದ ಮೊದಲನೇ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಸಂಡೇ ಬಂದು 5 ಟ್ರೈನಿಂಗ್ ಇರುತ್ತೆ. ಅದು ನೆಕ್ಸ್ಟ್ ಸಂಡೇ ಬರ್ಡ್ಸ್ನ ನೀವು 25 ದೂರದಿಂದ ಬಿಡ್ತೀರಾ. ಸೊ ನೆಕ್ಸ್ಟ್ ಸಂಡೇ ಬಂದು ಬರ್ಡ್ಸ್ನ 50 ದೂರದಿಂದ ಬಿಡ್ತೀರಾ. ಅದು ನೆಕ್ಸ್ಟ್ ಬಂದು ಬರ್ಡ್ಸ್ನ ನೀವು 100 ದೂರದಿಂದ ಬಿಡ್ತೀರಾ. ಲಾಸ್ಟ್ ಫೈನಲ್ಲಿ ಬರ್ಡ್ಸ್ನ 120 ಬಿಡ್ತೀರಾ. ಕೆಲವರು ಅದನ್ನು ಮಾಡ್ತಾರೆ, ಕೆಲವರು ಮಾಡಲ್ಲ. ಅದಾದಮೇಲೆ ಈ 150 ಟ್ರೈನಿಂಗ್ ಯೂಶ್ವಲಿ ಎಲ್ಲ ಕ್ಲಬ್ಬಲ್ಲೂ ಅದನ್ನು ಕ್ಲಬ್ ವತಿಯಿಂದ ಮಾಡಿಕೊಡ್ತಾರೆ. ಅಂದರೆ ಎಲ್ಲ ಬರ್ಡ್ಸ್ನು ತೊಗೊಂಡೋಗಿ ಕ್ಲಬ್ಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ರೆ ಕ್ಲಬ್ಬಿಂದ ಒಂದು 150 ಟ್ರೈನಿಂಗ್ನ ಮಾಡಿಕೊಡ್ತಾರೆ. ಬಟ್ ಅಫಿಷಿಯಲಿ ಅದು ಕೌಂಟ್ ಆಗಲ್ಲ, ಅದು ಯಾವುದೇ ಪಾಯಿಂಟ್ಸ್ ಇರಲ್ಲ. ಇಟ್ ಈಸ್ ಜಸ್ಟ್ ಎ ಶೇಕ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್, ಎಲ್ಲ ಕಂಬೈನ್ ಮಾಡಿಕೊಂಡು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟು ಇನ್ಫಾರ್ಮೇಷನ್ನ ನೆಕ್ಸ್ಟ್ ನಾನು ಹಂತವಾಗಿ ಒಂದೊಂದೇ ವಿಡಿಯೋಸ್ನಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ನೀವಿಲ್ಲಿ ನೋಡ್ತಾ ಇರೋದು ನನ್ನ ಬ್ರೀಡಿಂಗ್ ಲಾಫ್ಟ್.
ಇಲ್ಲಿ ಎರಡು ರೂಮ್ಸ್ ಇದೆ ಮತ್ತೆ ಬ್ರೀಡಿಂಗ್ ಲಾಫ್ಟ್ ಅಲ್ಲಿ ನೀವು ಕಂಪಾರ್ಟ್ಮೆಂಟ್ ನ ನೋಡಬಹುದು ಅದು ಒಂದೊಂದು ಕಂಪಾರ್ಟ್ಮೆಂಟ್ ಬಂದು ಎರಡು ಅಡಿ ಆಗಲ್ಲ ಒಂದು ಕಾಲು ಅಡಿ ಹೈಟ್ ಮತ್ತೆ ಒಂದೂವರೆ ಅಡಿ ಡೆಪ್ತ್ ಇದೆ ಅದಕ್ಕೆ ಇಂಡಿವಿಜುವಲ್ ಡೋರ್ಸ್ ಇದೆ ಬ್ರೀಡಿಂಗ್ ಟೈಮ್ ಅಲ್ಲಿ ಅಂದ್ರೆ ಪೇರಿಂಗ್ ಟೈಮ್ ಅಲ್ಲಿ ಅದನ್ನ ಒಳಗಡೆ ಹಾಕಿ ಬರ್ಡ್ಸ್ ನ ಲಾಕ್ ಮಾಡ್ತೀವಿ ಪೇರಿಂಗ್ ಆದ್ಮೇಲೆ ಬರ್ಡ್ಸ್ ನ ಡೋರ್ ನ ಓಪನ್ ಮಾಡಿ ಫ್ರೀ ಆಗಿ ಬಿಡ್ತೀವಿ ಸೊ ಇದು ಬ್ರೀಡಿಂಗ್ ಲಾಫ್ಟ್ ನೀವು ಇವಾಗ ನೋಡ್ತಾ ಇರೋದು ಇದು ರೇಸಿಂಗ್ ಲಾಫ್ಟ್ ಯೂಶ್ವಲಿ ಹೋಮ್ ಪಿಜನ್ ರೇಸ್ ಮಾಡಬೇಕಾದ್ರೆ ಎರಡು ಇಂಡಿವಿಜುವಲ್ ಲಾಫ್ಟ್ ಒಂದು ಮೇಲ್ಸ್ಗೆ ಮತ್ತೆ ಇನ್ನೊಂದು ಫೀಮೇಲ್ಸ್ಗೆ ಇವಾಗ ನೀವು ನೋಡ್ತಾ ಇರೋದು ಇದು ಮೇಲ್ಸ್ ಇರೋಂಥ ರೇಸಿಂಗ್ ಲಾಫ್ಟ್ ಇದಕ್ಕೇನು ಬಾಕ್ಸಸ್ ಅವಶ್ಯಕತೆ ಇಲ್ಲ ಈ ಥರ ಪರ್ಚೇಸ್ ಇರಬೇಕಾಗುತ್ತೆ ಒಂದಡಿ ಇಂಟು ಒಂದಡಿ ಅದಕ್ಕೆ ಇಂಡಿವಿಜುವಲ್ ಪರ್ಚೇಸ್ ಇದೆ ಅಲ್ಲಿ ಆರಾಮಾಗಿ ಕೊಡುತ್ತೆ ಈಗ ನೋಡ್ತಾ ಇರೋಂಥ ರೂಮ್ ಬಂದು ಫೀಮೇಲ್ ಲಾಫ್ಟ್ ಈ ಲಾಫ್ಟಲ್ಲಿ ಇರೋದೆಲ್ಲ ಫೀಮೇಲ್ ಬರ್ಡ್ಸ್ ಯಾಕಂದರೆ ಮರಿಯೆಲ್ಲ ಮಾಡ್ತಾ ಆದಮೇಲೆ ಒಂದ್ಸಲ ಅಡಲ್ಟ್ ಏಜ್ ರೀಚ್ ಆದಾಗ ಮೇಲ್ಸ್ ಮತ್ತು ಫೀಮೇಲ್ಸ್ನ ಸಪ್ರೇಟಾಗಿ ಇಡಬೇಕಾಗುತ್ತೆ ಅಂದರೆ ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ನೀವು ಇವಾಗ ನೋಡ್ತಾ ಇದ್ದೀರಾ ಲಾಫ್ಟ್ ಫ್ಲೈಯಿಂಗ್ ಒಂದ್ಸಲ ಮರಿಯೆಲ್ಲ ಆಗಿ ನೀವು ಲಾಫ್ಟಿಗೆ ಶಿಫ್ಟ್ ಮಾಡಾದ್ಮೇಲೆ ಅದೆಲ್ಲ ಮನೆಯೆಲ್ಲ ಹೋಗಿದ್ಮೇಲೆ ಈ ಥರ ಮನೆ ಮೇಲೆ ಪ್ರತಿದಿನ ಹಾರಿಸ್ಬೇಕಾಗುತ್ತೆ ಮಿನಿಮಮ್ ಒನ್ ಅವರ್ ಮನೆ ಮೇಲೆ ಫ್ಲೈಯಿಂಗು ಇರಬೇಕಾಗುತ್ತೆ ಈಗ ಫ್ಲೈಯಿಂಗ್ ಎಲ್ಲ ಮುಗ್ದಾದ್ಮೇಲೆ ಬರ್ಡ್ಸ್ ಎಲ್ಲ ಲ್ಯಾಂಡ್ ಅಪ್ ಆದಮೇಲೆ ನೀವು ವಿಜುವಲ್ಸ್ಗೆ ಅಭ್ಯಾಸ ಮಾಡಿರ್ಬೇಕಾಗುತ್ತೆ ನೀವು ವಿಜುವಲ್ ಹೊಡೆದ ತಕ್ಷಣ ಬರ್ಡ್ಸ್ ಎಲ್ಲ ಟ್ರ್ಯಾಪ್ ಆಗಬೇಕಾಗುತ್ತೆ ಈ ಹೋಮ್ ಇನ್ಕ್ಲೂಷನ್ನಲ್ಲಿ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಬರ್ಡ್ಸು ಎಷ್ಟು ಬೇಗ ಟ್ರ್ಯಾಪ್ ಆಗುತ್ತೋ ಎಷ್ಟು ಬೇಗ ಟ್ರ್ಯಾಪ್ ಮಾಡಬೇಕು ಅಷ್ಟು ಡಿಸಿಪ್ಲಿನ್ಡಾಗಿ ಬೆಳೆಸಬೇಕಾಗುತ್ತೆ ಇದು ಡಿಸಿಪ್ಲಿನ್ಡ್ ಅಂದರೆ ಇನ್ನೇನು ಇಲ್ಲ ಜಸ್ಟ್ ಬೈ ಫೀಡಿಂಗ್ ಮೆಥಡಾಲಜಿನಲ್ಲಿ ಬರ್ಡ್ಸ್ನ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ಬೋದು ನೋಡಿ ಇದು ರೇಸ್ ಟೈಮಲ್ಲಿ ಫಸ್ಟ್ ಬಿಗಿನಿಂಗ್ 5 ಕಿಲೋಮೀಟರ್ ಟ್ರೈನಿಂಗ್ ಕೊಡುವಂಥ ಸಂದರ್ಭ ಇದು ಅಂದರೆ ಮನೆಯಿಂದ 5 ಕಿಲೋಮೀಟರ್ ದೂರದಲ್ಲಿ ತೊಗೊಂಡೋಗಿ ಬರ್ಡ್ಸ್ ಬಿಡೋದು ಎಲ್ಲಿ ಬಿಡಬೇಕು ಅಂತಂದರೆ ನಾವು ಫಸ್ಟೇ ಮ್ಯಾಪ್ನಲ್ಲಿ ಅದೊಂದು ಗ್ರಾಫ್ನ ಹಾಕಿರ್ತೀವಿ ಅಂದರೆ ರೇಸ್ ಯಾವ ಡೈರೆಕ್ಷನ್ ನಡೆಯುತ್ತೆ ಆ ಡೈರೆಕ್ಷನ್ ಕಡೆಯೇ ಫಸ್ಟು ಬಿಗಿನಿಂಗ್ ಸ್ಟೇಜಲ್ಲಿ 5 ಕಿಲೋಮೀಟರ್ ದೂರ ತೊಗೊಂಡೋಗಿ ಬರ್ಡ್ಸ್ನ ಬಿಡ್ತೀವಿ 5 ಕಿಲೋಮೀಟರ್ಸಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ ಬರ್ಡ್ಸು ಬಿಟ್ಟಿದ ತಕ್ಷಣ ಒಂದು 4 ರೌಂಡ್ ಹಾಕುತ್ತೆ ಹಾಕಾದ್ಮೇಲೆ ಅದು ನ್ಯಾವಿಗೇಷನ್ ಅದಕ್ಕೆ ಅರ್ಥ ಆಗುತ್ತೆ ಯಾವ ಕಡೆ ಮನೆ ಇದೆ ಅಂತ ಮನೆ ಡೈರೆಕ್ಷನ್ ಹಿಡಿದು ಅದು ಫ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನೆಕ್ಸ್ಟು ಬರೋ ರೇಸಲ್ಲಿ 20 ಕಿಲೋಮೀಟರ್ಸ್ ದೂರ ತೊಗೊಂಡೋಗಿ ಬಿಡಬೇಕು ಅಂದರೆ ಡೈರೆಕ್ಷನ್ ಒಂದೇ ಇರಬೇಕು ನಾವು ಡೈರೆಕ್ಷನ್ನಲ್ಲಿ ಏನು ಚೇಂಜ್ ಮಾಡೋಕ್ಕೂಡ್ದು ಡೈರೆಕ್ಷನ್ ಒಂದೇ ಇರಬೇಕು ಬಟ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗಬೇಕಾಗುತ್ತೆ ಇದು ನೋಡಿ ಇದು 20 ಕಿಲೋಮೀಟರ್ಸ್ ಟ್ರೈನಿಂಗು ಲಾಸ್ಟ್ ವೀಕು 5 ಕಿಲೋಮೀಟರ್ಸ್ ಆಗಿತ್ತು ಈಗ ಅದೇ ಡೈರೆಕ್ಷನಲ್ಲಿ ಸ್ವಲ್ಪ ಮುಂದೆ ಹೋಗಿ 20 ಕಿಲೋಮೀಟರ್ಸ್ ಬರ್ಡ್ಸ್ ಬಿಟ್ಟಿದ್ದೀವಿ ಇಲ್ಲಿ ನೋಡ್ಬೋದು ನೀವು ಇದು 50 ಕಿಲೋಮೀಟರ್ಸ್ ಟ್ರೈನಿಂಗು ಸೇಮ್ ಡೈರೆಕ್ಷನ್ನು ಬಟ್ ಇದು 50 ಕಿಲೋಮೀಟರ್ಸ್ ಟ್ರೈನಿಂಗು ಸೊ ಇವಾಗಲೂ ಅಷ್ಟೇ ಅದೇ ನ್ಯಾವಿಗೇಷನಲ್ಲಿ ಬರ್ಡ್ಸು ಮನೆಗೆ ರಿಟರ್ನ್ ಆಗುತ್ತವೆ ಈಗ ನೆಕ್ಸ್ಟ್ ನಾವು ನೆಕ್ಸ್ಟ್ ವೀಕ್ ಅಂದರೆ ನೆಕ್ಸ್ಟ್ ಸಂಡೇ ದಿಸ್ ಇಸ್ 100 ಕಿಲೋಮೀಟರ್ಸ್ ಟ್ರೈನಿಂಗ್ ಅದೇ ಸೇಮ್ ಪಾತಲ್ಲೇ ಮುಂದೆ ಮುಂದೆ ಹೋಗ್ತಾ ಬರ್ಡ್ಸ್ನ ಬಿಡ್ತಾ ಹೋಗ್ತೀವಿ ಇದು 100 ಕಿಲೋಮೀಟರ್ಸ್ ಟ್ರೈನಿಂಗ್ ಇದಾದಮೇಲೆ ನಮಗೆ ಇನ್ನು ಲಾಸ್ಟ್ ಟ್ರೈನಿಂಗ್ ಬಂದು ಉಳಿಯುತ್ತೆ ಸೊ ಅದನ್ನು ನಾವು ಕ್ಲಬ್ ಮೆಂಬರ್ಸ್ ಎಲ್ಲ ಸೇರಿ ಒಂದು ಗ್ರೂಪ್ ಟಾಸ್ ಈಗ ನೆಕ್ಸ್ಟ್ ಸಂಡೇ ಅಂದರೆ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಬೋದು ಇದು 150 ಕಿಲೋಮೀಟರ್ಸ್ ನಾವು ನಮ್ಮ ಕ್ಲಬ್ಬಿಂದ ಒಂದು 4 ಜನ ಸೇರಿ ಲಾಸ್ಟ್ ಇಯರ್ 150 ಕಿಲೋಮೀಟರ್ಸ್ನ ಎಲ್ಲರೂ ಸೇರಿ ಒಂದು ಗ್ರೂಪ್ ಟ್ರೈನಿಂಗ್ ಮಾಡಿದ್ವಿ ಇದು ಒಂದು ನನ್ನ ಲಾಫ್ಟಿಂದ ಏರಿಯಲ್ ಡಿಸ್ಟೆನ್ಸ್ ಬಂದು 150 ಕಿಲೋಮೀಟರ್ ನಾವು ಟ್ರೈನಿಂಗ್ ಮಾಡೋದು ಇಷ್ಟೇ ಒಂದು 5, 20, 50, 100 ಆದಮೇಲೆ 150 ಕಿಲೋಮೀಟರ್ಸ್ ಇಷ್ಟೇ ನಾವು ಟ್ರೈನಿಂಗ್ ಮಾಡಬೇಕಾಗಿರೋದು ಅದಾದ ನಂತರ ಕ್ಲಬ್ ವತಿಯಿಂದ 200, 300, 400, 500, 700 ಇವರಿಗೆ ರೇಸ್ಗಳನ್ನ ಕ್ಲಬ್ ವತಿಯಿಂದ ಮಾಡಿಕೊಡ್ತಾರೆ ಥ್ಯಾಂಕ್ ಯು